ಪ್ರೀತಿಯ ಸ್ನೇಹಿತರೆ, ಶಿಕ್ಷಣ ಮಾರ್ಗದರ್ಶಿಯ ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ. ತಾವು ರೀವ್ಯಾಲ್ಯೂಷನ್ಗೆ, ರೀಟೋಟ್ಲಿಂಗ್ಗೆ ಅರ್ಜಿ ಹಾಕಬೇಕಾಗಿದ್ರೆ ಹಿಂದೆ ನೀವು ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ಯಾಕೆಂದರೆ ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡಲಿಕ್ಕೆ ಇಂದು ಕೊನೆಯ ದಿವಸ ಆಗಿರೋದ್ರಿಂದ ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡದೇ ನೀವು ಹೋದ ಪಕ್ಷದಲ್ಲಿ ನೀವು ರೀವ್ಯಾಲ್ಯೂಷನ್ ಮತ್ತು ರೀಟೋಟ್ಲಿಂಗ್ಗೆ ಅರ್ಜಿ ಹಾಕಲು ಅರ್ಹರಾಗುವುದಿಲ್ಲ. 30/7/2020 ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಲು ಕೊನೆ ದಿವಸ ಆಗಿರೋದ್ರಿಂದ ನೀವು ಹಿಂದೆ ನೀವು ರೀವ್ಯಾಲ್ಯೂಷನ್ ಅಥವಾ ರೀಟೋಟ್ಲಿಂಗ್ ಅರ್ಜಿ ಹಾಕಬೇಕು ಅಂತೇಳಿ ನೀವು ನಿಮ್ಮ ಮನಸ್ಸಲ್ಲಿ ಇದ್ದರೆ ಅದು ಇವತ್ತು ಅಂತಿಮ ದಿವಸ. 30/7/2020 ಒಳಗೆ, ಅಂದರೆ ಇವತ್ತು ನೀವು ಸಾಯಂಕಾಲದ ಒಳಗಡೆ ನೀವು ರೀವ್ಯಾಲ್ಯೂಷನ್ಗೆ ಅಥವಾ ರೀಟೋಟ್ಲಿಂಗ್ಗೆ ಅರ್ಜಿ ಹಾಕಬೇಕು ಅನ್ನುವ ಪ್ಲ್ಯಾನ್ ಇದ್ದರೆ ಇವತ್ತು ನೀವು ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಬೇಕು. ನೀವು ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡದೆ ಹೋದ ಪಕ್ಷದಲ್ಲಿ ನೀವು ರೀಟೋಟ್ಲಿಂಗ್ ಮತ್ತು ರೀವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯಾರು ರೀಟೋಟ್ಲಿಂಗ್ ಅಥವಾ ರೀವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಬೇಕು ಅನ್ನುವ ಒಂದು ಉದ್ದೇಶವನ್ನು, ಒಂದು ಏಮನ್ನು ಇಟ್ಕೊಂಡಿದ್ದೀರಿ ಅಥವಾ ಮಾಡಬೇಕು ಅನ್ನುವ ಒಂದು ತಯಾರಿಲ್ಲಿದ್ದೀರಿ, ನೀವು ಈ ಕೂಡಲೇ ಕಾರ್ಯಪ್ರವೃತ್ತರಾಗಿ ಆನ್ಲೈನ್ ಮುಖಾಂತರ PUC ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ನೀವು ಯಾವ ಸಬ್ಜೆಕ್ಟನ್ನು ನೀವು ರೀವ್ಯಾಲ್ಯೂಷನ್ಗೆ ಅಥವಾ ರೀಟೋಟ್ಲಿಂಗ್ಗೆ ಅಪ್ಲೈ ಮಾಡಬೇಕು ಆ ಸಬ್ಜೆಕ್ಟ್ಗೆ ನೀವು ಹಿಂದೆ ಸಾಯಂಕಾಲದೊಳಗಡೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ನಿಮಗೆ ರೀವ್ಯಾಲ್ಯೂಷನ್ ಅಥವಾ ರೀಟೋಟ್ಲಿಂಗ್ ಅರ್ಜಿ ಹಾಕಲಿಕ್ಕೆ ಅಥವಾ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಸ್ನೇಹಿತರೆ, ನೀವು ಈ ಕೂಡಲೇ ಆನ್ಲೈನಿಗೆ ವೆಬ್ಸೈಟ್ಗೆ ಹೋಗಿ ಅಥವಾ ಇಂಟರ್ನೆಟ್ ಕಫೆಗೆ ಹೋಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಒಂದು ಸಬ್ಜೆಕ್ಟ್ಗೆ 530 ರೂಪಾಯಿ ಏನು ಚಾರ್ಜ್ ಮಾಡಿದ್ರೆ ಅದನ್ನು ಆನ್ಲೈನ್ ಮುಖಾಂತರ ನೀವು ಪೇ ಮಾಡಬೇಕಾಗತ್ತೆ, ಅಥವಾ ಚಾನಲ್ ನೀವು ತೆಗೆದುಕೊಂಡು ಯಾವುದೇ ಬ್ಯಾಂಕಲ್ಲಿ ಕೊಟ್ಟಂಥ ಇನ್ಸ್ಟ್ರಕ್ಷನನ್ನು ಸರಿಯಾಗಿ ನೋಡ್ಕೊಳ್ಳಿ, ಸರ್ಕ್ಯುಲರನ್ನು ಸರಿಯಾಗಿ ನೋಡ್ಕೊಳ್ಳಿ. ನಾವು ಆಲ್ರೆಡಿ ಆ ಸರ್ಕ್ಯುಲರನ್ನು ಅಪ್ಲೋಡ್ ಮಾಡಿದ್ದೀವಿ. ಸೊ ಆ ಸರ್ಕ್ಯುಲರ್ ಸರಿಯಾಗಿ ನೋಡಿಕೊಂಡು ನೀವು ಇಂದು ಸಾಯಂಕಾಲದೊಳಗಡೆ ಆದಷ್ಟು ಬೇಗನೆ ಈಗಲೇ ಈ ಕಾರ್ಯಕ್ರಮವನ್ನು ನೋಡಿದ ಕೂಡಲೇ ನೀವು ಕಾರ್ಯಪ್ರವೃತ್ತರಾಗಿ ಯಾರು ರೀವ್ಯಾಲ್ಯೂಷನ್ ಅಥವಾ ರೀಟೋಟ್ಲಿಂಗ್ ನೀವು ಅರ್ಜಿ ಹಾಕಬೇಕು ಅಂತವರು ಈ ಕೂಡಲೇ ಸ್ಕ್ಯಾನ್ ಕಾಪಿಗೆ ನಿಮ್ಗೆ ಯಾವ ಸಬ್ಜೆಕ್ಟ್ ನೀವು ರೀಟೋಟ್ಲಿಂಗ್ ಅಥವಾ ರೀವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಬೇಕು ಆ ಕಾಪಿಗೆ ನೀವೇನು ಮಾಡಬೇಕು ಈ ಕೂಡಲೇ ಅಪ್ಲೈ ಮಾಡಬೇಕು. ಶಿಕ್ಷಣ ಮಾರ್ಗದರ್ಶನ ನಿರಂತರವಾಗಿ ಸಂಪರ್ಕದಲ್ಲಿರಿ. ಯಾರು ಸಬ್ಸ್ಕ್ರೈಬ್ ಆಗಲು ಅವರು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೇಳ್ತಾ ಈ ಕೂಡಲೇ ನೀವು ಕಾರ್ಯಪ್ರವೃತ್ತರಾಗಿ ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಬೇಕಂತೇಳಿ ಶಿಕ್ಷಣ ಮಾರ್ಗದರ್ಶಿಯು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಸೂಚನೆ ಕೊಡುತ್ತೆ. ನಮಸ್ಕಾರ.